ಸ್ನೇಹಿತರೆ, ಈ ನಾಟಕಕ್ಕಾಗಿ ಮಹಿಳಾ ಪಾತ್ರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದಷ್ಟು ಮಹಿಳಾ ಪಾತ್ರಗಳು ತುಂಬ ದೂರದಿಂದ ಕರೆಸಿದ್ದಾರೆ ಈ ಒಂದು ನಾಟಕಕ್ಕಾಗಿ. ಈಗ ಸದ್ಯಕ್ಕೆ ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಈಗ ನಾನು ಒಳಗಡೆ ಹೋಗಿ ಅವರನ್ನು ಕೂಡ ಇಂಟರ್ವ್ಯೂ ಮಾಡ್ತೀನಿ. ಅದರಲ್ಲಿ ಐ ಥಿಂಕ್ ಉತ್ತರ ಕರ್ನಾಟಕದ ಕಲಾವಿದರು ಕೂಡ ಇರಬೇಕು ಹೆಚ್ಚಾಗಿ. ಅವ್ರನ್ನು ಮಾತಾಡಿಸ್ತೀನಿ, ಬನ್ನಿ. ಹೆಂಗಿದೆ ಇದು? ಎಷ್ಟು ಜನ ಇದ್ರಿ ಮಹಿಳಾ ಕಲಾವಿದರು? ಅಂದ್ರೆ ತಾವು ಮಹಿಳಾ ಪಾತ್ರ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ವಿಜಯಾನಂದ್. ವಿಜಯ ಉಟ್ರಸ್ ಗವಾಯಿಗಳು ಗದಗ ನಮ್ದು. ಹೌದಲ್ವಾ? ಗವಾಯಿಗಳ ಆಶ್ರಮದವರು ಗದಗ್ಲಿಂದ ಬಂದಿದ್ದು. ನೀವು ಪ್ರೊಫೆಷನಲ್ ನಾಟಕ ಕಲಾವಿದ? ಸರ್, ನಾನು 30 ವರ್ಷದಿಂದ ಸ್ತ್ರೀ ಪಾತ್ರ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ದು ಮಠದ ಕಂಪನಿ ಇದೆ, ಆ ಮಠದ ಕಂಪನಿಯಲ್ಲಿ ಪುಟ್ರಾಜ್ ಗವಾಯಿಗಳದ್ದು. ಆ ಗವಾಯಿಗಳ ಕಂಪನಿಯಲ್ಲಿ ಪುರುಷರೇ ಸ್ತ್ರೀ ಪಾಠ ಮಾಡ್ತಾರೆ. 85 ವರ್ಷ ಆಯ್ತು ಕಂಪನಿ. ಹೌದಾ? ಆ ಕಂಪನಿಯಲ್ಲಿ ನಾವು ಪ್ರಮುಖ ಪಾತ್ರ ಅಕ್ಕ ಮಾದೇವಿ ಮಲ್ಲಮ್ಮ ಅಂತ ಎಲ್ಲ ಪಾತ್ರಗಳು ನಾವೇ ಮಾಡಿದ್ರು. ಉತ್ತರ ಕರ್ನಾಟಕದಲ್ಲಿ 85 ವರ್ಷ ಆಯ್ತು ನಿರಂತರವಾಗಿ ಆ ಕಂಪನಿ ಇದೆ. ಅಂತ ತೂಕದ ಪಾತ್ರ ಮಾಡಿದ್ರೆ ಮಾಡಿದ್ದೀನಿ, ದೊಡ್ಡ ದೊಡ್ಡ ಪಾತ್ರಗಳು ಮಾಡಿದ್ದೀನಿ. ದೇವಿ ಮಾತ್ಮೆ ಪ್ರಶಸ್ತಿ ವಿಜೇತರು ಅಂತ ಕೇಳಿದ್ ನಾನು. ಹ್ಞೂ ರೀ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಆಗಿದೆ, ಹಲವಾರು ಪ್ರಶಸ್ತಿ ಬಂದಿದೆ ಸರ್. ನಮ್ಮ ಮುಂದೆ ಯಾವ ಪ್ರಶಸ್ತಿ ಬರ್ತಾವೋ ಗೊತ್ತಿಲ್ಲ, ಆದ್ರೆ ಇಷ್ಟು ಮಟ್ಟ ನಮ್ಗೆ ತೃಪ್ತಿ ಇದೆ, ಖುಷಿ ಇದೆ, ಖುಷಿ ಇದೆ, ಖುಷಿ ಇದೆ. ನಾಟಕ ನಾವು ವೃತ್ತಿರಂಗ ಭೂಮಿಯದವರು, ಅದನ್ನೇ ನಂಬಿಕೊಂಡು ಬಂದವರು. ಅದನ್ನೇ ನಂಬಿಕೊಂಡು ಬಂದವರು. ಈ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕಂಪನಿಗಳಿದ್ದಾವೆ. ಆ ಕಂಪನಿಗಳೆಲ್ಲ ನಾವು ಈ ರಂಗಭೂಮಿ ನೆಚ್ಚೆ ಬದುಕೋದು. ಹೌದು ಸರ್, ಹೌದು. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ತುಂಬಾ ಪ್ರೋತ್ಸಾಹ ಇದೆ. ಇದೆ ಸರ್, ಇದೆ ಸರ್. ಒಂದೊಂದು ನಾಟಕ 3 ತಿಂಗಳು ನಡೆಯುತ್ತೆ ಒಂದು ಶೋ. ಹಾ ಸರ್, ಚೆನ್ನಾಗಿ ನೋಡ್ತಾರೆ ಎಲ್ಲ. ಆ ಕಡೆಗೆ ಈ ಭಾಗದಲ್ಲಿ ಅವ್ಯಾಸಿ ನಾಟಕಗಳು ಜಾಸ್ತಿ ಇರಲಿ, ಜಾಸ್ತಿ ಅಡ್ಡಿ ಇಲ್ಲ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ ನಾಟಕಗಳು. ಇಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕಿನ ಅವ್ಯಾಸಿ ನಾಟಕಗಳು ನಿಮ್ಮಲ್ಲಿ ಪ್ರಥಮ ಅಂತ ಹೇಳ್ಬಹುದು. ಕುಮಟಾ 1 hour ಅವೆಲ್ಲ ಒಳ್ಳೆ ಪ್ರತಿಭಾವಂತರು ಇದ್ದಾರೆ ಸರ್. ಇವರೆಲ್ಲ ಪ್ರೊಫೆಷನಲ್ ಆಗಿ ತಗೊಳ್ಳಿಲ್ಲ ಯಾರು, ಮೀನ್ಸ್ ಕಾಯಂ ಆಗಿ ಅದರಲ್ಲೇ ತೊಡಗಿಸಿಕೊಳ್ಳುವಂತ ಅವಕಾಶ ಅವ್ರಿಗಿಲ್ಲ. ಆದ್ರೆ ಇಲ್ಲಿ ಅಂತ ಪ್ರೋತ್ಸಾಹ ಇಲ್ಲ ಅನ್ಕೋತೀನಿ ನಾವು. ಉತ್ತರ ಕನ್ನಡದಲ್ಲಿ ಕನ್ನಡದಲ್ಲಿ ಕನ್ನಡ ಅವ್ರಿ ಉತ್ತ ಇಲ್ಲಿ ಇಲ್ಲ ರೀ. ಹೌದು, ಅಲ್ಲಿ ಇದೆ, ನಮ್ ಸೈಡ್ ಇದೆ, ನಿಮ್ಮಲ್ಲಿ ನಮ್ಮಲ್ಲಿ. ಇಲ್ಲಿ ಒಳ್ಳೆ ಒಳ್ಳೆ ಪ್ರತಿಭಾವಂತರು ಇದ್ದಾರೆ ಸರ್. ಹೌದು, ಮಾರಿ ಬಿಡ್ರಿ, ಈ ಕಡೆ ನಾವು ನೋಡಿದ್ವಲ್ರಿ, ಒಳ್ಳೆ ಪ್ರತಿಭಾವಂತ ಇದ್ದಾರೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್, ತಾವಿಬ್ಬರು ಮಹಿಳೆಯರು ಇವತ್ತು, ವಿಶೇಷವಾಗಿ ಮಹಿಳೆಯರು ಒಂದು ನಾಟಕ ತುಂಬ ಪೂರಕ ಆಗಿರ್ತಾರೆ. ನಿಮ್ಮ ಹೆಸರೇನು? ನನ್ನ ಹೆಸರು ಕಲಾಶ್ರೀ ಅಂತ. ಹೌದಾ? ಗದಗಿಂದ ಬಂದಿರೋದು ನೀವು? ಕಾಯಂ ಆಗಿ ಕಾಯಂ ಅಂದ್ರೆ ನಮ್ದು ಇಡೀ ಫ್ಯಾಮಿಲಿ ಎಲ್ಲ ಇದರಲ್ಲೇ ಬಂದಿದ್ದಾರೆ, ನಾಟಕದಲ್ಲಿ. ನಾಟಕದಲ್ಲಿ ಸರ್ವಿಸ್ ಕಂಪ್ನಿಲಿ. ಅಮ್ಮ 56 ವರ್ಷ ಸರ್ವಿಸ್ ಮಾಡಿದ್ರು ರಂಗಭೂಮಿ. ಹೌದಾ? ಈಗ ಅವ್ರು ಬಿಟ್ಟು ಇವಾಗ 3 ವರ್ಷ ಆಯ್ತು. ಈಗ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಕಂಟಿನ್ಯೂ ಮಾಡ್ತಾ ಇದ್ರಿ? ಬೇರೆ ವೃತ್ತಿ ಅಂತ ಇದೆಯಾ ಅಥವಾ ಕಂಪ್ಲೀಟ್ ಆಗಿ ಇದ್ರಲ್ಲೇ ಬಂದ್ಬಿಟ್ಟಿದೀವಿ ಇದರಲ್ಲೇ? ಹೌದು. ಆಮೇಲೆ ಸರ್ವಿಸ್ ಕಂಪ್ನಿಲಿ ಮಾಡ್ತೀವಿ ಗ್ಯಾಪ್ ಇದ್ದಾಗ. ಹೌದು, ಗ್ಯಾಪ್ ಇಲ್ದಾಗ ಈ ಅಮೆಚೂರ್ ಮಾಡ್ತೀವಿ, ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲಿ ಮಾಡ್ತೀವಿ, ಆ ತರದ್ದು ಮಾಡ್ತೀವಿ. ಆಮೇಲೆ ಮಳೆಗಾಲ ಬಂತಂದ್ರೆ ಕಂಪ್ನಿಗೆ ಹೋಗ್ತೀವಿ. ಒಟ್ಟಿನಲ್ಲಿ ನಾಟಕನೇ ಉಸಿರು, ನಾಟಕನೇ ಜೀವನ, ಜೀವನ ಪ್ರತಿಯೊಂದು ನಾಟಕ. ನಾವು ದುಡಿಬೇಕು, ಮಕ್ಕಳು ಫ್ಯಾಮಿಲಿ ಎಲ್ಲರನ್ನೂ ಸಾಕ್ಬೇಕು. ಹೌದು, ಒಂದು ಹೆಣ್ಣಾಗಿ ನೀವು ತುಂಬಾ ದೂರ ಎಲ್ಲ ಬರ್ಬೇಕಾಗುತ್ತೆ ಓಡಾಟ ಮಾಡುವಾಗ, ನಿಮ್ಗೆ ಮನೆಯವರ ಸಪೋರ್ಟ್ ಹೆಂಗಿರುತ್ತೆ? ಮನೆಯವ್ರದ್ದು ಅಂದ್ರೆ ಈಗ ಅವರು ಇದರಲ್ಲೇ ಇದಾರೆ ಅಂದ್ಮೇಲೆ ನಮ್ ಫುಲ್ ಸಪೋರ್ಟ್ ಮಾಡ್ತಾರೆ. ಎಲ್ಲಿ? ಸ್ವಂತ ಊರು ತುಮಕೂರು ನಮ್ದು. ಹೌದಾ? ನಾನು ಇರೋದು ಗದಗಲ್ಲಿ. ಅಂದ್ರೆ ತುಮಕೂರು ಈ ಉತ್ತರ ಕರ್ನಾಟಕ ಹಿಂಗ್ ಬರ್ಬೇಕಂದ್ರೆ ದೂರ ದೂರ ಆಗುತ್ತೆ ನಮಗೆ. ಈ ಕಡೆ ಆದ್ರೆ ನಾವು ಜಾಸ್ತಿ ಓಡಾಡೋದಂದ್ರೆ ಉತ್ತರ ಕರ್ನಾಟಕ. ತುಮಕೂರಲ್ಲಿ ಅಂದ್ರೆ ಬರೀ ಪೌರಾಣಿಕ ನಾಟಕ, ಅದು ನಮಗ್ ಬರಲ್ಲ. ಸಾಮಾಜಿಕನೇ ಜಾಸ್ತಿ, ಹಂಗಾಗಿ ಮನೆಯವರಿಗೆ ಅದಕ್ಕೆ ಅಟ್ಯಾಚ್ಮೆಂಟ್ ಇಲ್ಲ ಜಾಸ್ತಿ. ನಮ್ಗೆ ಸಾಮಾಜಿಕ ನಾಟಕನೇ ಅಟ್ಯಾಚ್ಮೆಂಟ್ ಜಾಸ್ತಿ, ಹಂಗಾಗಿ ಮನೆಯವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ದೂರ ದೂರ ಹೋಗ್ಬೇಕಂದ್ರೆ ಒಂದೊಂದ್ಸತಿ ನಮ್ಮೂರಿಂದನೇ ಇಬ್ಬಿಬ್ರು ಲೇಡೀಸ್ ಇದ್ದಾಗ ಹೋಗ್ತೀವಿ, ಇಲ್ಲಾಂದ್ರೆ ಸಿಂಗಲ್ ಆಗಿ ಹೋಗ್ತೀವಿ. ಅದು ಎಷ್ಟೇ ದೂರ ಆಗಲಿ ಹೋಗ್ಲೇಬೇಕು ನಾವು. ಹೌದು. ಮಕ್ಕಳಿದಾರ? ಮಕ್ಕಳಿದ್ದಾರೆ. ದೊಡ್ಡವರ ಅಥವಾ ಚಿಕ್ಕವರು? ಇಲ್ಲ, ಸ್ವಲ್ಪ ದೊಡ್ಡವರು ಇದ್ದಾರೆ. ದೊಡ್ಡವರು ಇದ್ದಾರೆ. ಈಗ ಅವರು ಸ್ವತಂತ್ರವಾಗಿದ್ದಾರೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬಾ ಕಷ್ಟ ಆಗಿರ್ಬೇಕು. ಸ್ಟಾರ್ಟಿಂಗ್ ಮತ್ತೆ ಚಿಕ್ಕ ಮಕ್ಕಳಿದ್ದಾಗಲಿಂದ ಬಟ್ ವೃತ್ತಿ ಇದನ್ನ ನೀವು ಬಿಡೋ ಹಾಗೆ ಇಲ್ಲ, ಅದನ್ನೆಲ್ಲ ನಿಭಾಯಿಸಿಕೊಂಡೇ ಮುಂದುವರಿಬೇಕು. ಹೇಳಕ್ಕಾಗಲ್ಲ, ನಮ್ ಜೀವ ಸ್ಟೇಜ್ ಮೇಲೆ ಹೋದ್ರೆ ಅದು ನಾವು ಅದೃಷ್ಟ ಅನ್ಕೊಂತೀವಿ. ಯಾಕಂದ್ರೆ ಅದು ರಂಗಭೂಮಿ ಎಲ್ರಿಗೂ ಒಲಿಯಲ್ಲ. ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ಇರ್ತಾರೆ, ಇಂಥ ಕಲಾವಿದರ ಆಶೀರ್ವಾದ ನಮಗಿರ್ಲಿ ಅಂತ ನಾವು ಕೇಳ್ಕೊಂತೀವಿ. ಇಲ್ಲ, ಅಜ್ಜನ ಆಶೀರ್ವಾದ, ಇಂಥ ದೊಡ್ಡ ಕಲಾವಿದರು, ಆಮೇಲೆ ನಮ್ಮ ತಾಯಿ, ಇಡೀ ನಮ್ಮ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಸುನಂದ ಅಲ್ಲ. ತಾವು ಎಲ್ಲಿ? ಅವರು ಗದಗ. ಗದಗ. ಇಲ್ಲಿ ಹೆಚ್ಚು ಜನ ಗದಗದಿಂದ ರಂಗಭೂಮಿಯಲ್ಲಿದ್ದಾರೆ.
ನಮ್ಮ ಅಜ್ಜ ಅಜ್ಜಿ ಅಂತಾನೂ ಹೇಳುದು ಎಲ್ಲರೂ ಇದರಲ್ಲಿ. ನಿಮ್ದು ಫ್ಯಾಮಿಲಿ ಹಾಗೆ? ನಮ್ಮ ಅಜ್ಜ ಅಜ್ಜಿ ನಮ್ಮ ಚಿಕ್ಕಮ್ಮ ಎಲ್ಲರೂ ಇದರಲ್ಲಿ. ಹೌದಾ? ಹೌದಾ? ಎಲ್ಲರೂ ಇದೇ ಉದ್ಯೋಗನೇ ಎಲ್ಲಾ ಕಡೆಗೆ ಹೋಗ್ತಾ ಇರ್ತೀರಿ ಅಂದ್ರೆ ಹವ್ಯಾಸಿ ಬಳಗ ಜೊತೆನೂ ಟೈಪ್ ಮಾಡ್ಕೊಂಡು ಅವರ ಜೊತೆ ಲೋಕಲ್ ಕಲಾವಿದರು ಇದ್ದಾರೆ ಹವ್ಯಾಸಿ. ಹೌದು ಹೌದು. ಆಕ್ಚುಲಿ ನಮ್ಮ ಪ್ರೊಫೆಸರ್ಸ್ ಲೆಕ್ಚರರ್ಸ್ ಅವರ ಜೊತೆನೂ ಪಾತ್ರ ಮಾಡಿದೀವಿ ನಾವು ಹವ್ಯಾಸಿ ಟೀಮಲ್ಲಿ. ಬಟ್ ಈಗ ಕೆಲವೊಂದು ನಾಡಿಗೆ ಕರೀತಾರೆ, ಅದಾದ್ಮೇಲೆ ಅಲ್ಲಿ ನೀವೇನು ಈ ಮುಂಚೆ ಮಾಡಿರೋ ಯಾವ್ದು ಪಾತ್ರ ಆಗಿರಲ್ಲ, ಅದು ಹೊಸ ಪಾತ್ರ ಆಗಿರುತ್ತೆ, ಅದನ್ನ ನಿಭಾಯಿಸೋಕೆ ಹೆಂಗೆ ಆಗುತ್ತೆ, ಮಾಡ್ತೀವಿ, ಎಷ್ಟು ನಿಮ್ಗೆ ಪ್ರಾಕ್ಟೀಸ್ ಬೇಕಾಗುತ್ತೆ? ಪ್ರಾಕ್ಟೀಸ್ ಏನಿಲ್ಲ, ನಮ್ಗೆ ಒಂದು ಗಂಟೆ 1 hour ಬುಕ್ ಸಿಕ್ಕರೆ ಸಾಕು ಅಷ್ಟೇ. ಹಾ ಅಷ್ಟೇ, ಜಾಸ್ತಿ ಬುಕ್ ಓದಲ್ಲ ನಾವು. ಇದೊಂಥರ ಸ್ವಾಮಿ ವಿವೇಕಾನಂದರ ಅಂದ್ರೆ ತಿಂಗಳಲ್ಲಿ 20-25 ನಾಟಕ ಮಾಡ್ತೀವಿ, ಅದರಲ್ಲಿ ಮಾಡಿದ್ದು ಎಷ್ಟು ಬರುತ್ತೋ ಗೊತ್ತಿಲ್ಲ, ಎಲ್ಲ ಹೊಸ ನಾಟಕಗಳೇ ಸಿಗ್ತಾವು. ನೈಟ್ ಎಲ್ಲ ನಿದ್ದೆಗೆಡ್ತೀವಿ, ಡೇ ಟೈಮಲ್ಲಿ ಈ ಊರಿಂದ ಆ ಊರಿಗೆ ಮುಟ್ಟೋ ಟೆನ್ಷನ್ ಇರುತ್ತೆ. ನೋಡಿ, ಇದೊಂದು ನಂಗೆ ಕ್ವಶನ್ ತುಂಬ ಇಂಪಾರ್ಟೆಂಟ್, ನೈಟ್ ಎಲ್ಲ ನಿದ್ದೆಗೆಡ್ತೀವಿ ಅಂತ ನಿಮ್ಮ ನಿದ್ದೆ ಕತೆ ಹೆಂಗೆ ಅಂತ? ಬಸ್ಸಲ್ಲಿ ಕಾರಲ್ಲಿ ಬಸ್ಸಲ್ಲಿ ಅಂದ್ರೆ ತಿಂಗಳಲ್ಲಿ 1-2 ದಿನ, 1-2 ದಿನ ಅಲ್ಲ ತಿಂಗಳ, ಅಲ್ಲಿಗೆ 5 ದಿನ ಮಾತ್ರ ಉಳಿಯೋದು. ಅದು ಮನೆಗೆ ಇರ್ತೀರಾ ಅವಾಗ? ಇರ್ತೀವಿ, ಗ್ಯಾಪ್ ಇದ್ರೆ ಇರ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಮತ್ತೆ ಅವು ಪ್ರೋಗ್ರಾಮ್ಸ್ ಇದ್ರೆ ಹೋಗೋದು. ಅಂದ್ರೆ ನಮ್ದು ಫುಲ್ ವರ್ಷ ಪೂರ ಇರುದಿಲ್ಲಲ್ಲ, ಸೀಸನ್ ವೈಸ್ ಅಷ್ಟೇ. ಸೀಸನ್ ಅಷ್ಟೇ, 4-5 ತಿಂಗಳು ಕಷ್ಟ ಪಡ್ಲೇಬೇಕು ನಾವು. ಅವ ಮಾತ್ರ ಫುಲ್ ಮತ್ತೆ 6 ತಿಂಗಳು ಮನೇಲಿ ಕೂತ್ ತಿನ್ಬೇಕಲ್ಲ, ಅದಕ್ಕೆ ಅವಾಗ ದುಡಿಲೇಬೇಕು. ಅವ ಮನೆಗೆ ಇರ್ತೀರಿ, ಖುಷಿಯಾಗಿರ್ತಲ್ಲ ಅವಾಗ ಮಕ್ಕಳ ಜೊತೆ, ಮಕ್ಕಳ ಜೊತೆ, ಗಂಡನ ಜೊತೆ ಅಲ್ವಾ, ಅಪ್ಪ ಅಮ್ಮನ ಜೊತೆ ಎಲ್ಲ ಆರಾಮಾಗಿರ್ಬೋದು ಅವಾಗ. ಹೌದು, ಮತ್ತೆ ಏನಾರ ಹೇಳೋದು ಇದೆಯಾ ಮೇಡಮ್ ನಿಮ್ಮ ಸಂಕಷ್ಟಗಳು? ಕಷ್ಟಗಳು ಬಹಳ ಇದಾವು, ಆದ್ರೂ ಇದರಲ್ಲೇ ಖುಷಿ, ಈ ಉದ್ಯೋಗದಲ್ಲೇ ಖುಷಿ. ನಾವು ವೇದಿಕೆ ಮೇಲೆ ಸ್ಟೇಜ್ ಮೇಲೆ ಎಷ್ಟು ಖುಷಿಯಾಗಿ ನಗ್ನಗ್ತಾ ಪಾತ್ರ ಮಾಡ್ತೀವಿ ಗೊತ್ತಿಲ್ಲ, ಬ್ಯಾಕ್ ತೆರೆ ಬಿಟ್ಟು ಕೆಳಗಿಳಿದ್ಮೇಲೆ ಅಷ್ಟೇ ಕಷ್ಟ, ಅಷ್ಟೇ ನೋವು, ಎಲ್ಲ ಇರುತ್ತೆ. ಬಟ್ ಆದ್ರೂ ಈ ಲೈಫ್ ನ ನಾವು ಎಂಜಾಯ್ ಮಾಡ್ತೀವಿ, ಖುಷಿ ಪಡ್ತೀವಿ, ಖುಷಿ ಪಡ್ತೀವಿ. ಒಂದ್ ರಿಕ್ವೆಸ್ಟ್ ಏನಂದ್ರೆ, ನಮ್ಮ ಹವ್ಯಾಸ ಕಲಾವಿದರಿಗೆ ಏನಾರ ಒಂದ್ ಹೆಲ್ಪ್ ಗವರ್ಮೆಂಟ್, ಏಜ್ ಲಿಮಿಟ್ ಏನ್ ಮಾಡಿದಾರೆ 60 ಅಂತ ಮಾಡಿದ್ದಾರೆ. ನಮ್ ಕಲಾವಿದ್ರು ಅಲ್ಲಿವರೆಗೂ ಹೋಗಿ ಮತ್ತೆ ಆಮೇಲೆ ನಾವು ಓಡಾಡಿ ನಾವು ಆಶಾಸನ ಎಲ್ಲ ಮಾಡಿಸ್ಕೊತೀವಿ ಅಂದ್ರೆ ಬಹಳ ಕಷ್ಟ. ಒಂದ್ 40-45 ಮಟ ಆದ್ರೆ ಎಲ್ರು ಹೌದೌದು. ಅಂದ್ರೆ ಈಗ ಸರ್ವಿಸ್ ಕಂಪನಿಯಲ್ಲಿ ಮಾಡಿದವರಿಗೆ 60 ಆದ್ಮೇಲೆ ಏನ್ ಸಿಗುತ್ತೆ? ಮಾಶಾಸನ ಸಿಗುತ್ತೆ, ಅದು ತಿಂಗಳಿಗೆ 2,000 ಹಾಕ್ತಾರ, 2,500 ಹಾಕ್ತಾರಲ್ಲ, ಅದು 60, ಅದು ಎಲ್ರಿಗೂ ಸಿಗುತ್ತಲ್ವ? ಸಂಧ್ಯಾ ನಾರ್ಮಲ್ ಪೀಪಲ್ಸ್ಗೂ ಸಿಗುತ್ತೆ, ನಿಮಗೆ ವಿಶೇಷವಾಗಿ ಕೊಟ್ಟಂಗೆ ಹೆಂಗಾಯ್ತು? ಇಲ್ಲ ಇಲ್ಲ, ವಿಶೇಷವಾಗಿ ಅಂತ ಏನಿಲ್ಲ. ನಾಟಕ ಅಂದ್ರೆ ರಾತ್ರಿ ಪಾಠಶಾಲೆ ನೀಟಾಗಿ ನೋಡಿ, ಕೆಟ್ಟದ್ ಬಿಟ್ಟು ಒಳ್ಳೇದನ್ನ ಕಲ್ತ್ಕೊಳ್ಳಿ. ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ, ಎಷ್ಟೋ ವಿಷಯಗಳು ಗೊತ್ತಾಗ್ತವೆ. ಒಂದು ಪುಸ್ತಕ ಓದೋ ಕತ್ರ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಕಾದಂಬರಿನೇನು, ಒಂದು ತಿಂಗಳ ಬಾಡ್ವ? ಒಂದು ನಾಟಕದಲ್ಲಿ 3 ತಾಸಲ್ಲಿ ಪ್ರತಿಯೊಂದು ಕಟ್ಕೊಡ್ತೀರಿ ನೀವು? ವೆರಿ ನೈಸ್, ವೆರಿ ನೈಸ್, ಖುಷಿ ಆಯ್ತು ನಿಮ್ ಜೊತೆ ಮಾತಾಡೋದು. ಇಷ್ಟೊತ್ತು ನನ್ ಜೊತೆ ಮಾತಾಡಿದ್ರೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಹವ್ಯಾಸಿ ನಾಟಕ ರಂಗದ ಕಲಾವಿದರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡಿದ್ವಿ. ಅವರ ನೋವು ನಲಿವಿನ ಕತೆ ಎಲ್ಲ ಇದರಲ್ಲಿ ದಾಖಲಾಗಿದೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ.